आत्मीय बंधु एलू कर्नाटक राज्य पक्ष वत नमस्कार बहुश एर हिंदे नावे स्थल बंद कर्नाड कटोण यात्रे सदर्भलू उद्देश्य नम पक्ष राज्य एससी घटक अध्यक्ष आगे चंद्रशेखर दोड्डमनी नेतृत्व हलवु अभियान नं जो चंदवीर सेर हलवर कूडलिगेय केएसआरएस पक्ष सैनिक भ्रष्टाचार विरुद्ध सरकारी अधिकारी लंचकोर विरुद्ध होराट माता बंद अदे रीत कर्नाटक भ्रष्टाचार दुरा विरुद्ध कर्नाटक राष्ट्र समिति पक्ष होराटव विशेषवा सामाजिक जालता फेसबुक यूट्यूब नोड़ी ना ताने हूवल प्रचार कार्यक्रम मूल बर्ती नानु स्वल्प आकल नोड़ता ऐन बेंगाड़ नेल कादे ये बो रीत ने जनर बाड़ू आगे एलेक्षन टाइम राजकारणी अदरू विशेषवा जेडीएस कांग्रेस बीजेपी भ्रष्ट राजकारणी ऐन एसी कार प्रचार माता बेवल हरता मुद्दा बुधवार आदमे एसी कार एसी रूम हर जन मात्र ना नोड़ नेल धग 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 अंत उतर बदकु भवने बदलोद इन बदलाणे अंत कर्नाटक राष्ट्र समिति पक्ष माता होराटवे नोड़ी कर्नाटक बहुत श्रीमंत राज्य 3,10,000 कोटि रूपये बजेट इष्ट श्रीमंत राज्य बड़तन निरुद्योग सामाजिक असमानते स्वातंत्र बंद नंतर नम्म पूर्विकरु सुमार 30-40 वर्ष होट्टेगे बट्टे कट्टि मक्कळन्न बेळेसिद्रु नाडन्न नाडल्लि ऊत्तिद्रु पित्तिद्रु अणेकट्टेगळन्न कट्टिद्रु कारखानेगळन्न कट्टिद्रु अदरिंदागि बरगाल बंद्रे लक्ष लक्ष संख्येयल्लि सायुत्तिद्दंत देशदल्लि इवत्तु नावु तीद्दु तेगि हाळु माडिद्रुनु इवत्तु ऊटक्के कोरते इल्ल ಒತ್ತೆಗೆ ಪಟ್ಟೆಗೆ ಕೊರತೆ ಇಲ್ಲ ಆ ರೀತಿಯಲ್ಲಿ ನಮ್ಮ ಪೂರ್ವಿಕರು ಏನೋ ಕಷ್ಟಪಟ್ಟರು ಆದರೆ ಇವತ್ತು ಬೇರೆ ರೀತಿಯ ಸಮಸ್ಯೆಗಳು ಯುರೋಪಿನ ಯಾವುದೋ ಒಂದು ಮುಂದುವರೆದ ದೇಶದ ಸಮಾನವಾಗಿರಬೇಕಾಗಿದ್ದಂತ ನಮ್ಮ ದೇಶ ಮತ್ತು ರಾಜ್ಯ ಇವತ್ತು ಬಡತನದಲ್ಲಿ ನರಳುತ್ತಾ ಇದೆ ನೋವಿನಲ್ಲಿ ಸಂಕಟದಲ್ಲಿ ಇದೆ ಅಂದ್ರೆ ಅದಕ್ಕೆ ಕಾರಣ ಕಳೆದ 30-40 ವರ್ಷಗಳಿಂದ ಅದರಲ್ಲಿ ವಿಶೇಷವಾಗಿ 20-30 ವರ್ಷಗಳಿಂದ ನಾವು ಆಯ್ಕೆ ಮಾಡಿದಂತ ಪರಮ ಭ್ರಷ್ಟ ದುಷ್ಟ ನೀಚ ರಾಜಕಾರಣಿಗಳು ಕಾರಣ ನಿಮಗೆಲ್ಲ ಈಗಾಗಲೇ ಚುನಾವಣೆ ಜ್ವರ ಎಲ್ಲಾ ಕಡೆನೂ ಹರಡಿರೋದು ಗೊತ್ತಿದೆ ಒಂದಷ್ಟು ಜನ ಚುನಾವಣಾ ಜ್ವರಕ್ಕೆ ಸಿಕ್ಕಿ ಬಾರ್ಗಳ ಮುಂದೆ ರಸ್ತೆಗಳಲ್ಲಿ ಎಲ್ಲಂದ್ರೆ ಅಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಕದೀಮ ಕೆಲಸ ಮಾಡ್ತಾ ಯಾರಿಗೆ ದುಡ್ಡು ಹಂಚೋದು ಎಲ್ಲ ಹಂಚೋದು ಹೇಗೆ ಹಂಚೋದು ತಪ್ಪಿಸ್ಕೊಂಡು ಹೋಗೋದು ಹೇಗೆ ದಬ್ಬಾಳಿಕೆ ಮಾಡೋದು ಹೇಗೆ ಸುಳ್ಳು ಹೇಳೋದು ಹೇಗೆ ವಂಚನೆ ಮಾಡೋದು ಹೇಗೆ ಅನ್ನುವಂತ ಮಾನಸಿಕ ಅಸ್ವಸ್ಥತೆಯಲ್ಲಿ ಹುಚ್ಚು ರೋಗಿಗಳಾಗಿದ್ದಾರೆ ಯಾಕೆಂದ್ರೆ ಈಗ ನಮಗೆ ಹೇಳಿರೋದು ಏನು ಅಂದ್ರೆ ಮೇ 10 ಕ್ಕೆ ಚುನಾವಣೆ ಇದೆ ಯಾವ ಹಲ್ಕ ಹಣ ಹಂಚ್ತಾನೋ ಯಾವ ಲೋಫರ್ ಕುಕ್ಕರು ನಿಕ್ಕರು ಸೀರೆ ಹಂಚ್ತಾನೋ ಅವನು ಗೆಲ್ತಾನೆ ಅವನು ದೊಡ್ಡ ಮನುಷ್ಯ ಹಂಚೋನು ದೊಡ್ಡ ಮನುಷ್ಯ ಈ ಭ್ರಷ್ಟ ರಾಜಕಾರಣಿಗಳು ಲೂಟಿ ಮಾಡಿರುವಂತ ಭ್ರಷ್ಟಾಚಾರ ಮಾಡಿರುವಂತ ರಾಜಕಾರಣಿಗಳು 5 ಬೆಳ್ಳಿಗೆ 5 ಉಂಗುರ ಹಾಕೊಂಡು ಕುತ್ತಿಗೆಗೆ ನಾಯಿಚೆನ್ನ ಹಾಕೊಂಡು ಆ ಕಡೆ ಈ ಕಡೆ ಜನರನ್ನು ಇಟ್ಕೊಂಡು ಜನರಿಗೆ ಹಣ ಹಂಚಿ
ಬಿರಿಯಾನಿ ತಿನ್ನುತ್ತೀವಿ ಬನ್ನಿ ಕುಡಿಸ್ತೀವಿ ಬನ್ನಿ ಅಂತ ಕರ್ಕೊಂಡು ಬಂದು ಪ್ರಚಾರ ಮಾಡ್ತಾರಲ್ವಾ ಅವರೇ ದೊಡ್ಡ ಮನುಷ್ಯರು ಅನ್ನುವಂತ ರೀತಿಯಲ್ಲಿ ಜನಕ್ಕೆ ತಪ್ಪು ಭಾವನೆ ಮೂಡಿಸಿರೋದ್ರಿಂದಾಗಿ ಮೇ 10 ಕ್ಕೆ ಇರುವಂತದ್ದು ಚುನಾವಣೆ ಅಲ್ಲ ಮೇ 10 ಕ್ಕೆ ಚುನಾವಣೆ ಇಲ್ಲ ಅದು ಇರುವಂತದ್ದು ನಿಮ್ಮ ಪರೀಕ್ಷೆ ಈ ರಾಜ್ಯದ ಜನರ ಕೂಡಲಿಗೆ ಜನರ ಪರೀಕ್ಷೆ ನಾವು ಎಂತಹದನ್ನ ಬೆಂಬಲಿಸುತ್ತೀವಿ ಯಾರನ್ನ ಬೆಂಬಲಿಸುತ್ತೀವಿ ಯಾಕಾಗಿ ಬೆಂಬಲಿಸುತ್ತೀವಿ ಅನ್ನುವಂತ ಪರೀಕ್ಷೆ ಭ್ರಷ್ಟರನ್ನ ಬೆಂಬಲಿಸುತ್ತೀವೋ ಪ್ರಾಮಾಣಿಕರನ್ನ ಬೆಂಬಲಿಸುತ್ತೀವೋ ಹೋರಾಟಗಾರರನ್ನ ಬೆಂಬಲಿಸುತ್ತೀವೋ ನಾಡಿನ ಲೂಟಿ ಮಾಡಿರುವಂತ ಲೂಟಿಕೋರರನ್ನ ಬೆಂಬಲಿಸುತ್ತೀವೋ ನಮ್ಮ ಮಕ್ಕಳ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಒಳ್ಳೆಯವರನ್ನ ಯೋಗ್ಯರನ್ನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಮಕ್ಕಳ ಭವಿಷ್ಯವನ್ನ ಭದ್ರ ಮಾಡ್ಕೊಳ್ತೀವೋ ಅಥವಾ ಆಗಲೇ ನಾನು ಹೇಳಿದ ಹಾಗೆ ಹಲ್ಕಾಗಳು ಲೋಫರ್ಗಳು ಲುಚ್ಚಾಗಳು ಹಣ ಹಂಚಿದ್ರು ಹೆಂಡಾ ಕೊಡ್ತಿದ್ರು ಅವರ ನಮ್ಮ ಜಾತಿಯವನು ಅಂದುಕೊಂಡು ದೇಶದ್ರೋಹಿಗಳಿಗೆ ಸಮಾಜಘಾತುಕ ಶಕ್ತಿಗಳಿಗೆ ಓಟ್ ಹಾಕಿ ನಮ್ಮ ಮತವನ್ನ ನಾವು ಅಪವಿತ್ರ ಮಾಡ್ಕೊಳ್ತೀವೋ ಅನ್ನುವಂತ ಪರೀಕ್ಷೆ ನಮ್ಮ ಇರೋದು ಮೇ 10 ಕ್ಕೆ ಇರುವಂತದ್ದು ಚುನಾವಣೆ ಅಲ್ಲ ನಮ್ಮ ಪರೀಕ್ಷೆ ನಮ್ಮ ಭವಿಷ್ಯವನ್ನ ನಾವು ಬರ್ಕೊಳ್ತಿರುವಂತಹ ಪರೀಕ್ಷೆ ತುಂಬಾ ಸಹಜವಾಗಿರಬೇಕಿತ್ತು ಸರಳವಾಗಿರಬೇಕಾಗಿತ್ತು ಆದರೆ ಇದೊಂದು ರೀತಿಯಲ್ಲಿ ವಿಕೃತವಾದಂತಹ ವಾತಾವರಣ ಮೂಡಿರುವ ಕಾರಣದಿಂದಾಗಿ ಇದು ಚುನಾವಣೆ ಅಂತ ಆಗ್ತಾ ಇಲ್ಲ ಇದೊಂದು ರೀತಿಯಲ್ಲಿ ರೋಗದ ವಾತಾವರಣ ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ದುರಾಡಳಿತ ಕೊನೆಗಾಣಿಸಬಹುದು ಲಂಚ ನಿಲ್ಲಿಸಬಹುದು ಬಡವರನ್ನ ರೈತರನ್ನ ಮಕ್ಕಳನ್ನ ಬದುಕಿಸಿಕೊಳ್ಳಬಹುದು ನಾವೆಲ್ಲ ಹೋರಾಟ ಮಾಡಿದ್ರೆ ಅದರಿಂದ ಸಾಧ್ಯ ಇದೆ ಅಂತ ಹೇಳಿ ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿರುವಂತ ಕೆಎಸ್ ಪಕ್ಷ ಈಗ ರಾಜ್ಯದ 196 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸಿದೆ ಇಲ್ಲಿ ಕೂಡಲಿಗೆ ಹೋರಾಟಗಾರ ನಮ್ಮ ಪಕ್ಷದ ಯುವ ಮುಖಂಡ ಚನ್ನವೀರ ಅವರು ನಮ್ಮ ಅಭ್ಯರ್ಥಿ ಕೂಡಲಿಗೆ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಚನ್ನವೀರ ಅವರಿಗೆ ಕೂಡಲಿಗೆ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಚನ್ನವೀರ ಅವರಿಗೆ ಕೂಡಲಿಗೆ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಚನ್ನವೀರ ಅವರಿಗೆ ಸಾಮಾನ್ಯ ಕುಟುಂಬದಿಂದ ಬಂದಿರುವಂತಹ ಶ್ರಮಜೀವಿ ಯುವಕ ಯಾರ ಹತ್ರ ಭಿಕ್ಷೆ ಎತ್ತಲ್ಲ ಯಾರಿಗೂ ಸುಳ್ಳು ಹೇಳಲ್ಲ ಮೋಸ ಮಾಡೋದಿಲ್ಲ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡು ಈ ರಾಜ್ಯವನ್ನ ನಾನು ಉಳಿಸೋದಿಕ್ಕೆ ಹೋರಾಟ ಮಾಡ್ತೀನಿ ಅಂತ ಬಂದಿರುವಂತಹ ಯುವಕ ಮಿಕ್ಕವರು ನಾವು ನೋಡ್ತಿದೀವಲ್ಲ ಪರಮ ಭ್ರಷ್ಟರು ಹೇಳೋದಂತ ಮಾಡೋದೊಂದು ಮೋಸಗಾರರು ಸುಳ್ಳುಗಾರರು ಇವತ್ತು ರಾಜಕೀಯಕ್ಕೆ ಬಂದಿದ್ದಾರೆ ರಾಜಕಾರಣ ಪರಮ ಪವಿತ್ರವಾದದ್ದು ಬಸವಣ್ಣ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ವಲ್ಲಭ ಭಾಯ್ ಪಟೇಲ್ ಜವಾಹರಲಾಲ್ ನೆಹರು ಇವರೆಲ್ಲ ಮಾಡಿದ್ದು ರಾಜಕಾರಣ ಅಂತಹ ರಾಜಕಾರಣಕ್ಕೆ ಇವತ್ತು ಕೇಡಿಗಳು ಕೂಟಗಳು ರೌಡಿಗಳು ಅತ್ಯಾಚಾರಿಗಳು ವ್ಯಭಿಚಾರಿಗಳು ಸಮಾಜಘಾತುಕ ಶಕ್ತಿಗಳು ಕಳ್ಳರು ದರೋಡೆಕೋರರು ಬಂದಿದ್ದಾರೆ ಇವತ್ತು ಹಾಗಾಗಿ ನಾನು ಹೇಳಿದಂಗೆ 3,10,000 ರೂಪಾಯಿಗಳು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಭಾರತ ಸರ್ಕಾರದ 45,00,000 ರೂಪಾಯಿಗಳು ಇಷ್ಟೊತ್ತಿಗೆ ಒಳ್ಳೆ ಒಳ್ಳೆಯ ಆಸ್ಪತ್ರೆಗಳು ಒಳ್ಳೆ ಒಳ್ಳೆಯ ಶಾಲೆಗಳು ಜನ ನೆಮ್ಮದಿ ಗೌರವ ಘನತೆಯಿಂದ ಬದುಕುವಂತಹ ವಾತಾವರಣ ಇರಬೇಕಾಗಿತ್ತು ಸುಭಿಕ್ಷವಾಗಿರಬೇಕಾಗಿತ್ತು ನಾಡು ಆದ್ರೆ ನಿಮ್ಮ ಎಂಎಲ್ಎ ಚೆನ್ನಾಗಿದ್ದಾನೆ ಮಿನಿಸ್ಟರ್ ಚೆನ್ನಾಗಿದ್ದಾನೆ ಸರ್ಕಾರಿ ಅಧಿಕಾರಿಗಳು ಚೆನ್ನಾಗಿದ್ದಾರೆ ಗುತ್ತಿಗೆದಾರರು ಚೆನ್ನಾಗಿದ್ದಾರೆ ಕೂಡ್ಲಿಗೆಲ್ಲೊಂದು ಆಸ್ತಿ ಹಾಸ್ಪಿಟಲ್ಲೊಂದು ಆಸ್ತಿ ಬಳ್ಳಾರಿಲೊಂದು ಆಸ್ತಿ ದಾವಣಗೆರೆಲ್ಲೊಂದು ಆಸ್ತಿ ಬೆಂಗಳೂರಲ್ಲೊಂದು ಆಸ್ತಿ ಇವ್ರಿಗೇನಾದ್ರು ಮೈಕೈ ನೋವು ಬಂತು ಅಂದ್ರೆ ಸೈಲೆಂಟ್ ಅಲ್ಲಿ ಹುಡುಗಿರ ಹತ್ರ ಮಸಾಜ್ ಮಾಡ್ಕೊಳಕ್ ಹೋಗ್ತಾರೆ ಇನ್ನೇನೋ ಕೆಮ್ಮು ನೆಗಡಿ ಬಂದ್ರೆ ಬಡಬಾರದ ರೋಗ ಅಲ್ಲ ಕೆಮ್ಮು ನೆಗಡಿ ಬಂದ್ರು ಟ್ರೀಟ್ಮೆಂಟ್ ಗೆ ಸಿಂಗಾಪುರ್ಗೆ ಹೋಗ್ತಾರೆ ನಮ್ಮ ಶ್ರೀಮಂತ ರಾಜಕಾರಣಿಗಳು ಶ್ರೀಮಂತ ಅಧಿಕಾರಿಗಳು ಬಡವರು ಜನ ಬಡವರು ಅಧಿಕಾರಿಗಳಷ್ಟೆ ಅವ್ಯಾವನು ಅಯೋಧ್ಯ ತುಕ್ಕ ಹಿಡಿದಿರೋ ಕುಕ್ಕಾರ್ ಕೊಡ್ತಾನೆ 300-400 ರೂಪಾಯಿ ಕುಕ್ಕಾರ್ ಕೊಡ್ತಾನೆ ಅಂದ್ರೆ ಜನ ದಿನಗಟ್ಟಲೆ ಹಿಡಿದುಕೊಳ್ತಾರೆ ಹೆಣ್ಣು ಮಕ್ಕಳು ಯಾರೋ ಸೂರತ್ನಿಂದ ಸೀರೆ ತಂದಿದ್ದಾರೆ 60 ರೂಪಾಯಿ ಸೀರೆ ಎಲೆಕ್ಷನ್ ಗೆ ಓಟ್ರಿ ಅಂತ ಸೀರೆ ಅಂತಾರೆ ಅಂದ್ರೆ 60 ರೂಪಾಯಿ ಕಿತ್ತೋಗಿರೋ ಸೀರೆಗೆ ನಮ್ಮ ಹೆಣ್ಣುಮಕ್ಕಳು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಜನಾಧಿಕಾರಿಗಳು ರಾಜಕಾರಣಿಗಳು ನಮ್ಮ ತೆರಿಗೆ ಹಣದಿಂದ ನಾವು ಕಟ್ಟಿದಂತಹ ತೆರಿಗೆಯಿಂದ ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ 40 ರೂಪಾಯಿ ತೆರಿಗೆ ಕಟ್ತೀವಿ ಇಲ್ಲೇನಪ್ಪ ಒಂದು ಫೋನ್ ಎಷ್ಟು ಹಣ ನಿಂದ ಫೋನ್ ಅಪ್ಪ ಫೋನ್ ಎಷ್ಟನ್ನ ಜೇಬಲ್ಲಿರೋ ಫೋನ್ ಎಷ್ಟಪ್ಪ ಎಷ್ಟು ರೂಪಾಯಿ 10,000 10,000ಕ್ಕೆ 18% GST ಅಂದ್ರೆ ಎಷ್ಟಾಯ್ತಪ್ಪ 18% ಅಂದ್ರೆ 1800 ರೂಪಾಯಿ 1800 ರೂಪಾಯಿ ನೀವು ತೆರಿಗೆ ಕಟ್ಟಿದ್ದು ಎಲ್ಲೋಯ್ತು ಸರ್ಕಾರಕ್ಕೂ ಆಯ್ತು ಅದರಿಂದ ರಸ್ತೆ ಮಾಡಬೇಕಿತ್ತು ಚರಂಡಿ ಮಾಡಬೇಕಾಗಿತ್ತು ಒಳ್ಳೆ ಆಸ್ಪತ್ರೆ ಮಾಡಬೇಕಾಗಿತ್ತು ಒಳ್ಳೆ ಶಾಲೆ ಮಾಡಬೇಕಾಗಿತ್ತು ಬಡವರನ್ನ ರೈತರನ್ನ ಬದುಕಿಸ್ಕೊಳ್ಬೇಕಾಗಿತ್ತು ಕಾರ್ಖಾನೆಗಳನ್ನ ಮಾಡಬೇಕಾಗಿತ್ತು
ನೀರಾವರಿ ವ್ಯವಸ್ಥೆ ಮಾಡಬೇಕಾಗಿತ್ತು ಮಾಡಿದರಾ ಮಾಡಿಲ್ಲ ನಾವು ತೆರಿಗೆ ಕಟ್ಟಿ ಒಂದು ದಿನಕ್ಕೆ ಕೇವಲ 1 ರೂಪಾಯಿ ಪೇಸ್ ಮಾಡ್ತೀವಿ 1 ರೂಪಾಯಿಗೆ 18 ಪೈಸಾ ತೆರಿಗೆ ಕಟ್ಟಿಸ್ತೀವಿ ಇಲ್ವಾ ಪ್ರತಿಯೊಂದು ಟ್ಯಾಕ್ಸ್ ಕಟ್ತಾ ಇದೀವಿ ಆ ಟ್ಯಾಕ್ಸ್ ಅನ್ನು ತಗೊಂಡು ಹೋಗಿ ಅಯೋಗ್ಯರು ಮೋಟಿ ಮಾಡಿ ವೇಸ್ಟ್ ಮಾಡಿ ರಾಜ್ಯವನ್ನ ಮತ್ತಷ್ಟು ಬರ್ತಾರೆ ತಳ್ಳಿಬಿಟ್ಟಿದ್ದಾರೆ ಈಗ ಯಾವುದೋ ಒಂದು ಮನೆಯಲ್ಲಿ 5 ಜನ 6 ಜನ ಇದ್ದಾರೆ ಎಲ್ಲರೂ ದುಡಿತಾ ಇದ್ದಾರೆ ಒಬ್ಬನ ಬಿಟ್ಟು ಮನೆ ಹಾಳ ಒಬ್ಬ ಇದ್ದಾನೆ ಕುಡಿತಾನೆ ತಿಂತಾನೆ ಮಜಾ ಮಾಡ್ತಾನೆ ಇನ್ಯಾವುದು ಶೋಕಿ ಮಾಡ್ತಾನೆ ಮನೆ ವೃದ್ಧರ ಆದ್ರ ಅವನೊಬ್ಬ ಇದ್ದಾನೆ ಮನೆ ಯಜಮಾನ ಅವನು ಹಲ್ಕ ಕೆಲಸ ಮಾಡಿ ಇವರೆಲ್ಲ ನನ್ನ ದುಡಿದಾಕ್ತಾರೆ ನಾನು ಶೋಕಿ ಮಾಡ್ತೀನಿ ಅಂದ್ರೆ ಇವರು ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಚಡ್ಡಿ ಹಿಂದ್ಗಡೆ ಬನೀರುಗಳನ್ನ ನೋಡಿದೀನಿ ಎಷ್ಟೋ ಜನ ರೈತರು 40-50 ಕೂತುಗಳಿರುತ್ತೆ ಆ ಬನೀರು ಹಾಕೊಂಡು ಹೋಗ್ತಾ ಇರ್ತಾರೆ ಅದೇ ತಾನೇ ಬಾಳು ಜನರದು ಮನೆ ಹಾಳ ಅವನು ಮಜವಾಗಿದ್ದಾನೆ ಇವತ್ತು ನಾವು ನೀವು ಎಲ್ಲ ಪಿಕಾರಿಗಳಾಗಿದ್ದೀವಿ ನಮ್ಮ ಎಂಎಲ್ಎಗಳು ಮಿನಿಸ್ಟರ್ಗಳು ಅಧಿಕಾರಿಗಳು ಮಜವಾಗಿದ್ದಾರೆ ಇದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷ ನಿಮ್ಮ ಮುಂದೆ ಬಂದಿದೆ ಚನ್ನವೀರ ಸೇರಿದಂತೆ 196 ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನು ಹಾಕಿದೀವಿ ಸಾಮಾನ್ಯ ವ್ಯಕ್ತಿಗಳನ್ನ ಈ ಪರಮ ಪ್ರಷ್ಟ ದುಷ್ಟ ರಾಕ್ಷಸ ಎದುರಿಗೆ ನಿಲ್ಲಿಸಿದೀವಿ ಸವಾಲು ತಗೊಳ್ಳಬೇಕಾಗಿರೋದು ನೀವು ನಾನು ಆಗಲೇ ಹೇಳಿದಂಗೆ ಪರೀಕ್ಷೆ ಇದು ಚುನಾವಣೆ ಅಲ್ಲ ಹಣ ಕೊಡುವಂತಹ ಶ್ರೀಮಂತ ದುಷ್ಟರಿಗೆ ನೀವು ಸವಾಲು ಹಾಕಬೇಕು ಸಂಪತ್ತಿಗೆ ಸವಾಲು ಹಾಕಬೇಕು ಅವರ ಸಂಪತ್ತಿಗೆ ಏಯ್ ಅವರ ಸಂಪತ್ತಿಗೆ ಅಕ್ರಮ ಸಂಪತ್ತಿಗೆ ನೀವು ಸವಾಲು ಹಾಕಬೇಕು ಸವಾಲು ಹಾಕದೆ ನೀವು ಬದುಕ್ತೀರಾ ಇಲ್ಲ ಈಗಾಗಲೇ ಎಲ್ಲ ಕುರುಕೊಂಡು ತಿಂದುಕೊಂಡು ಎಲೆಕ್ಷನ್ ಟೈಮಲ್ಲಿ 18-19 ವರ್ಷದ ಹುಡುಗರನ್ನ ಕರ್ಕೊಂಡು ಹೋಗಿ ಬಾರ್ಗಳಲ್ಲಿ ಡಾಬಾಗಳಲ್ಲಿ ಕುಡಿಸಿ ಎಲೆಕ್ಷನ್ ಆದ್ಮೇಲೆ ನೀನ್ ನೆಗೆದುಬಿಟ್ಟು ಹೋಗು ನನಗೇನು ನನ್ಗೆ ಓಟ್ ಬಂತಲ್ಲ ನಾನು ಗೆದ್ದೆ ಅಂತ ಹೋಗ್ತಾರೆ ಹಾಗಾಗಿ ಇಂತ ದುಶ್ಚಟಗಳನ್ನ ಕಲ್ತ್ಕೊಂಡಂತ ಹುಡುಗರು ಇವತ್ತು ಸಮಾಜ ದ್ರೋಹಿಗಳಾಗ್ತಾ ಇದ್ದಾರೆ ಸಮಾಜಘಾತಕ ಶಕ್ತಿಗಳಾಗ್ತಾ ಇದ್ದಾರೆ ಅವರನ್ನ ಕಾಪಾಡಿಕೊಳ್ಳಬೇಕಾಗಿದೆ ಯುವಕರು ಮಕ್ಕಳು ನಮ್ಮ ದೇಶದ ಆಸ್ತಿ ಅವರನ್ನ ಕಾಪಾಡಿಕೊಂಡು ದೇಶದ ಆಸ್ತಿಯನ್ನಾಗಿ ಮಾಡಬೇಕು ಹೊರತು ಅವರನ್ನ ಸಮಾಜ ದ್ರೋಹಿಗಳನ್ನಾಗಿ ಕ್ರಿಮಿನಲ್ ಗಳನ್ನಾಗಿ ಮಾಡಬಾರದು ಆ ಕೆಲಸವನ್ನ ಈ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಒಂದೇ ಹಾವು ತಲೆಮೂರು ಒಂದೇ ದೇಹದ ವಿಷದ ಹಾವು ತಲೆಮೂರು ಏನಪ್ಪಾ ಮಿತ್ರರು ಜೆಸಿಪಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲ ಒಂದೇನೆ ಎಲ್ಲ ಮೇಲ್ ಮೇಲೆ ಲೋಬಿ ಡೋಬಿ ಇದೆ ಅಧಿಕಾರ ಬೇಕು ಇವತ್ತು ಈ ಪಕ್ಷ ನಾಳೆ ಇನ್ನೊಂದು ಪಕ್ಷ ಅವರಿಗೆ ಪಕ್ಷ ಅಂತಿಲ್ಲ ಸಿದ್ದರಾಮಯ್ಯ ಇದೆ ಆ ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ಇರೋದು ಆ ಪಕ್ಷದಲ್ಲಿ ಯಡಿಯೂರಪ್ಪ ಪಕ್ಷ ಬದಲಾವಣೆ ಮಾಡಲಿಲ್ವಾ ಆನಂದ್ ಸಿಂಗ್ ಹೊಸಪೇಟೆನಲ್ಲಿ ಎಷ್ಟು ಪಕ್ಷ ದೇವೇಗೌಡ ಎಷ್ಟು ಪಕ್ಷ ಮಾಡಿದ್ರು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅಧಿಕಾರಿಗಳು ಇರುವಂತದ್ದು ರಾಜಕಾರಣಿಗಳು ಇರುವಂತದ್ದು ಒಂದೇ ಧ್ಯೇಯ ಲೂಟಿ ಜೆಸಿಬಿ ತರ ಇವರು ಜೆಂಡಾಗಳು ಬೇರೆ ಬೇರೆ ಜೆಡಿಎಸ್ ಜೆಂಡಾ ಬೇರೆ ಕಾಂಗ್ರೆಸ್ ಜೆಂಡಾ ಬೇರೆ ಬಿಜೆಪಿ ಜೆಂಡಾ ಬೇರೆ ಅಜೆಂಡಾ ಮಾತ್ರ ನಿಮ್ಮನ್ನ ಲೂಟಿ ಮಾಡುವಂತದ್ದು ಜನರನ್ನ ತಿನ್ನಿಸಿ ದುರಭ್ಯಾಸ ಮಾಡಿಸಿ